ರಿಸಲ್ಟ್ಸ್ ನೋಡೋಣ ನೇರ ನೇರವಾಗಿ, ವೆರಿ ವೆರಿ ಕ್ವಿಕ್ಲಿ ಬನ್ನಿ. 11,044 ಕರೆಗಳು, ಫ್ಯಾಂಟಾಸ್ಟಿಕ್. 10,121 ಪುರುಷ ಮತಗಳು, 873 ಮಹಿಳಾ ಮತಗಳು. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದ ಮತಗಳು 729. ಬಿಜೆಪಿ ಪರ 5,455 ಮತಗಳು, ಅದರಲ್ಲಿ ಪುರುಷರ ಸಂಖ್ಯೆ 541, ಹೆಣ್ಮಕ್ಕಳು 414. ಜೆಡಿಎಸ್ ಪರ 192 ಮಾತ್ರ ಮತಗಳು ಬಿದ್ದಿರೋದು. ಜೆಡಿಎಸ್ ಪರ ದಾಖಲಾದಂಥ ಪುರುಷ ಮತಗಳು 174, ಮಹಿಳಾ ಮತಗಳು 18. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 4,668. ಕಾಂಗ್ರೆಸ್ ಪರ ಪುರುಷ ಮತಗಳು 4,331, ಮಹಿಳಾ ಮತಗಳು 337. ಬಿಜೆಪಿ ಪಕ್ಷದ ಪರ ಶೇಕಡ 49% ಮತಗಳ ಚಲಾವಣೆ, ಕಾಂಗ್ರೆಸ್ ಪರ 42%, ಜೆಡಿಎಸ್ ಪರ ಶೇಕಡ 2. ಇತರೆ ಪಕ್ಷಗಳ ಪರ ಶೇಕಡ 7% ಮತಗಳು, ಕಾಂಗ್ರೆಸ್ ವಿರುದ್ಧ 787 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ. ಅಥಣಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಕಮಲ ಪಕ್ಷದ ಪರವಾಗಿ ಅಥಣಿ ಮತದಾರರು ಒಲವನ್ನು ತೋರಿಸಿದ್ದಾರೆ. ಬಿಜೆಪಿಯ ಮಹೇಶ್ ಕುಮಟಳ್ಳಿ ಪರವಾಗಿ ಮತ ಹಾಕಿದ್ದಾರೆ ಅಥಣಿಯ ಜನ. ಲಕ್ಷ್ಮಣ್ ಸವದಿಯವರ ಹೆಸರಿನಲ್ಲೂ ಕರೆ ಮಾಡಿದ್ದಾರೆ, ಹಲವರು ಮತದಾನ ಮಾಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಗೆದ್ದ ನಂತರ ಬಿಜೆಪಿಗೆ ಕುಮಟಳ್ಳಿ ಹಾರಿದರು. ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಗೆದ್ದು ಬಿಗಿದ್ರು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಟ್ರಯಾಂಗಲ್ ಫೈಟ್ ಇದೆ. ಧರಪ್ಪ ಠಕ್ಕಣ್ಣನವರ್, ಗಜಾನನ ಮಂಗಸೂಳಿ, ಶಿವು ಗುಡ್ಡಾಪುರ್ ಇವರೆಲ್ಲರ ನಡುವೆ ಹೋರಾಟ ಇದೆ. ಸೊ ಇಟ್ಸ್ ಆಲ್ ದ ವೇ ಬಿಜೆಪಿ ಅಟ್ ದಿ ಮೊಮೆಂಟ್. ಓಕೆ, ಲೆಟ್ಸ್ ಗೋ ಟು ದಿ ಗ್ರಾಫಿಕ್ಸ್ ನೌ. ಆಮ್ ಆದ್ಮಿಯಿಂದ ಸಂಪತ್ ಕುಮಾರ್ ಶೆಟ್ಟಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. 49% BJP, 42% ಕಾಂಗ್ರೆಸ್, 2% JDS, 7% ಅದರ್ಸ್.